गुड मॉर्निंग सर. What about the event preparations, Raghuveer? Preparations are going well, sir. And I am teaching a song to my daughter. Oh, that is really good. If your daughter is singing, then you should dance, Alva. Yes, sir. Yes. I'll be waiting, Raghuveer. Okay, sir. Sure, okay, I'll sir. Be waiting. Okay, sir. Thank you. Bye, sir. Bye. Rishu, ready? 1, 2, 3, start. कन्नड़ वीरो मैदान का वीर लोमरी मैं गाती हूँ, तुम सुनो इस वीर गात को, कई के सिक्के दावण के हिड़ी दलो. ऋषो यस सर निगिदे हेल कोड़ो दो मत्ते मत्ते कन्नड़ दले हारता है दियला. लास्ट टाइम ये सांग गाड़ी फर्स्ट प्राइस तोड़ी तो मर्द पे टिया निमार्ती रही कल्सिक सरपनाद रो आता है देना. होग होग प्रैक्टिस मारो ಇಲ್ಲಿ ಕೇಳು, ಮತ್ತೆ ನೀನೇನಾದರೂ ಕನ್ನಡದಲ್ಲಿ ಹಾಡೋದು ಕೇಳಿಸ್ತು ಅಂತ ಹೇಳಿದರೆ ಸರಿ ಇರೋದಿಲ್ಲ. ಓಕೆ ಗೋ. ಅವ್ರ ಪ್ರೈಸ್ ತೊಗೊಂಡಿರೋದು ಕನ್ನಡದಲ್ಲಿ ಹಾಡಿ. ನಮ್ಮ ಇತಿಹಾಸದ ಬಗ್ಗೆ ಸಂಸ್ಕೃತಿ ಬಗ್ಗೆ ಕನ್ನಡದಲ್ಲಿರೋ ಹಾಡನ್ನ ಹಿಂದಿನಲ್ಲಿ ಹೇಳಿಸ್ತಾ ಇದ್ದೀರಲ್ಲ, ಏನು ಹೇಳೋದು ನಿಮಗೆ? ಪಲ್ಲವಿ, ನಮ್ಮ ಕಾಲೇಜ್ ಮ್ಯಾನೇಜ್ಮೆಂಟ್ ಕಡೆಯಿಂದ ಆರ್ಡರ್ ಬಂದಿದೆ, ಈ ಸರಿ ನಡೆಯೋ ಫೌಂಡೇಶನ್ ಡೇ ಪ್ರೋಗ್ರಾಮ್ಗೆ ಎಲ್ಲ ಪ್ರೋಗ್ರಾಮ್ಸು ಹಿಂದಿಯಲ್ಲೇ ಆಗಬೇಕು ಅಂತ. ಅದಲ್ಲದೆ ಆ ಪ್ರೋಗ್ರಾಮ್ ಇನ್ಚಾರ್ಜ್ ನಾನೇ ಇದ್ದೀನಿ. ಕಲ್ಚರಲ್ ಆಕ್ಟಿವಿಟೀಸ್ನ ಹಿಂದಿನಲ್ಲೇ ಯಾಕ್ರಿ ಮಾಡಬೇಕು? ಪಲ್ಲವಿ, ಫೌಂಡೇಶನ್ ಡೇಗೆ ಚೀಫ್ ಗೆಸ್ಟ್ ಆಗಿ ಬರ್ತಾ ಇರೋದು ಸೆಂಟ್ರಲ್ ಹೋಮ್ ಮಿನಿಸ್ಟರ್, ಅಲ್ಲದೆ ಅವ್ರಿಗೆ ಕನ್ನಡ ಬೇರೆ ಬರೋದಿಲ್ಲ. ಅವ್ರಿಗೆ ಕನ್ನಡ ಬರಲ್ಲ ಅನ್ನೋ ಕಾರಣಕ್ಕೆ ನಮ್ಮ ಇತಿಹಾಸ ಸಂಸ್ಕೃತಿನ ಹಿಂದಿನಲ್ಲಿ ಹೇಳಿಸೋದು ಎಷ್ಟು ಸರಿ? ಅವ್ರಿಗೆ ಅರ್ಥ ಆಗೋ ಹಾಗೆ ನಮ್ಮ ಇತಿಹಾಸ ಮತ್ತು ಸಂಸ್ಕೃತಿನ ನಾವು ಹಿಂದಿಯಲ್ಲಿ ಹೇಳಿದರೆ ಅವರು ಅದನ್ನ ನೋಡಿ ಮೆಚ್ಚಿ ನಮ್ಮ ಕಾಲೇಜ್ಗೆ ಬೇಕಾಗಿರುವ ಫಂಡ್ಸ್ ಮತ್ತು ಸಪೋರ್ಟ್ನ ಹೆಚ್ಚೆಚ್ಚು ಕೊಡ್ತಾರೆ ಅಂತ ಹೇಳಿ ನಮ್ಮ ಕಾಲೇಜ್ ಮೀಟಿಂಗಲ್ಲಿ ಡಿಸೈಡ್ ಆಗಿದೆ. ನಿಮ್ಮ ಕಾಲೇಜ್ಗೆ ಫಂಡ್ ಸಪೋರ್ಟ್ ಸಿಗುತ್ತೆ ಅನ್ನೋ ಸ್ವಾರ್ಥಕ್ಕೆ ನಮ್ಮ ಭಾಷೆನ ಬಿಟ್ಕೊಡೋದು ಎಷ್ಟು ಸರಿ? ಇಲ್ಲಿ ಅನಿವಾರ್ಯತೆಗಳು ಅಷ್ಟೇ ಮುಖ್ಯ ಪಲ್ಲವಿ, ಸರಿ ತಪ್ಪುಗಳಲ್ಲ. ಹಿಂದಿ ಭಾಷೆನಲ್ಲಿ ತೋರಿಸೋ ಅನಿವಾರ್ಯತೆ ಅನ್ಕೊಳ್ಳೋದಕ್ಕಿಂತ ಕನ್ನಡ ಭಾಷೆದಲ್ಲಿ ತೋರಿಸೋ ಅವಶ್ಯಕತೆ ಆಗಬೇಕು ಅಂತ ಯಾಕೆ ಅನ್ಕೊಳ್ಳಲ್ಲ? ಪಲ್ಲವಿ, ಇಲ್ಲಿ ಭಾಷೆ ಮುಖ್ಯ ಅಲ್ಲ, ಅವ್ರಿಗೆ ನಾವು ಹೇಗೆ ಹೇಳಿದ್ರೆ ಅರ್ಥ ಆಗುತ್ತೆ ಅನ್ನೋದು ಮುಖ್ಯ. ಮಾಡ್ತಿರೋ ತಪ್ಪಿಗೆ ಸಮರ್ಥನೆ ಕೊಟ್ಕೊಳ್ತಾ ಹೋದ್ರೆ ತಪ್ಪನ್ನ ತಿದ್ಕೊಳ್ಳೋದು ಯಾವಾಗ? ಅಷ್ಟೊತ್ತು ಸೆಂಟ್ರಲ್ ಮಿನಿಸ್ಟರ್ಗೆ ಕನ್ನಡ ಅರ್ಥ ಮಾಡ್ಕೊಳ್ಳೋಕೆ ಆಗಲ್ಲ ಅಂದ್ಮೇಲೆ ಕನ್ನಡದಲ್ಲೇ ಅಭ್ಯಾಸ ಮಾಡಿರೋ ಈ ಚಿಕ್ಕ ಮಗುಗೆ ಹಿಂದಿನಲ್ಲಿ ಅರ್ಥ ಮಾಡ್ಕೊಳ್ಳೋಕೆ ಹೇಗ್ರಿ ಸಾಧ್ಯ? ನಿನ್ನ ಹತ್ರ ಆರ್ಗ್ಯೂ ಮಾಡ್ಕೊಂಡು ಕೂರೋಷ್ಟು ನನ್ನ ಹತ್ರ ಟೈಮ್ ಇಲ್ಲ. ಸೊ ನನಗೆ ಕೆಲಸ ವಹಿಸಿದ್ರೆ ನಾನು ಅದನ್ನು ಮುಗಿಸ್ಬೇಕು ಅಷ್ಟೇ. ಐ ಆಮ್ ಗೋನ್ ಟು ಡೂ ಮೈ ಜಾಬ್, ದಟ್ಸ್ ಆಲ್. ಓಕೆ. ನನಗೆ ತಲೆನೋಯ್ತಾ ಇದೆ, ಹೋ ಕಾಫಿ ಮಾಡ್ಕೊಂಬಾ. ನಿನ್ನ ಹುಡುಗಿಗಾಗಿ ಇನ್ನು ಹೋಗಿ ಹೋಗಿ ಸುತ್ತಿ ಹೋಗಬೇಕು. ಹುಚ್ಚನ ಮಗನೇ ಜಂಬು. ಹಾ ಜಿ ಜಂಬು. ಈ ಕೌನ್ ಸಿ ಜಬಾನ್ ಮೇ ಜಬಾನಿ ಲಗಿ ಹೈ? ಮೈನ್ ನಹೀ ಬೋಲ್ ಸಕ್ತಾ ಸಾಬ್, ನಹೀ ಬೋಲೇಗಾ ತೋ ಮೈ ಜಾನ್ ಸೇ ಮಾರ್ ದೂಂಗಾ. ಯೇ ಭೀ ಸೌಥ್ ಇಂಡಿಯನ್ ಭಾಷಾ ಥಿ. ಗದೆ ಕಿ ಔಲಾದ್, ಜಬ್ ಭೀ ಪೂಛೋ ಸೌಥ್ ಇಂಡಿಯನ್ ಭಾಷಾ ಕಹತೆ ಹೈ. ಮೈ ಸಚ್ ಕಹ ರಹಾ ಹೂ ಸಾಬ್, ಮೈ ಸಚ್ ಕಹ ರಹಾ ಹೂ. ಯೇ ಕನ್ನಡ ಹೈ. ಬೆಂಗಳೂರು ಮೇ ವೋ ರಾಜಕುಮಾರ್ ಸಾಬ್ ಹೈ ನಾ, ವೋ ಬಹುತ್ ಬಡಾ ಹೀರೋ, ಜಿಸ್ಕೋ ಲೋಗ್ ಭಗವಾನ್ ಮಾನ್ತೆ ವೋ ಬೋಲ್ತೆ ಹೈ. ಅರೆ ಯೇ ತೋ ಠೀಕ್ ಹೈ. ನೋಡಿದ್ರಾ, ಹಿಂದಿ ಸಿನಿಮಾದಲ್ಲಿ ಕನ್ನಡ ಶಬ್ದಗಳನ್ನ ನಮ್ ತರನ ಬೇರೆ ಭಾಷೆದಲ್ಲಿ ತೋರಿಸೋ ಅವಶ್ಯಕತೆ ಅಲ್ಲ ರೀ. ಹಾಗೇನಾದ್ರೂ ಬೇರೆ ಭಾಷೆದಲ್ಲಿ ತೋರಿಸಿದ್ರೆ ನಮ್ ತನ ಅನ್ನೋದೇ ಇರೋದಿಲ್ಲ. ಇವಾಗ ಹೇಳಿ, ಬರೀ ಒಬ್ಬ ಮನುಷ್ಯನ್ ಮೆಚ್ಚೋಕೆ ನಮ್ ಸ್ವಂತ ಭಾಷೆನೇ ಕಡೆಗಣಿಸಿದ್ರೆ ನೀವು ಕನ್ನಡಕ್ಕೆ ಅವಮಾನ ಮಾಡ್ದಂಗಾಗಲ್ವಾ? ಓಕೆ, ರಿಯಲಿ ಗುಡ್ ಪರ್ಫಾರ್ಮೆನ್ಸ್. ಆ್ಯಂಡ್ ಇದು ಲ್ಯಾಂಗ್ವೇಜ್ ಇಂಪೋಸಿಷನ್ ಬಗ್ಗೆ ಕಾನ್ಸೆಪ್ಟ್ ಇರೋದು, ನಿಮ್ಮ ಒಪಿನಿಯನ್ಸ್ ಏನಾದರೂ ಇದೆಯಾ? ಏನಾದರೂ ಸಜೆಷನ್ಸ್? ಸರ್, ಲ್ಯಾಂಗ್ವೇಜ್ ಇಂಪೋಸಿಷನ್ ತೋರಿಸ್ತಿದ್ದೀವಿ ಅಂದಮೇಲೆ ಈ ರೀತಿ ತೋರಿಸೋದು ಬೇಡ ಸರ್. ಸರ್, ಇವಾಗ ನಾನು ತೋರಿಸಿರೋ ಪರ್ಸ್ಪೆಕ್ಟಿವ್ನಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಸರ್. ನಮ್ಮ ಮೇಲೆ ಹಿಂದಿ ಹೇರಿಕೆ ಹೇಗೆ ನಡೀತಿದೆ ಅಂತ ತೋರಿಸಿ ಜನರನ್ನ ಟ್ರಿಗರ್ ಮಾಡಿ ಬಿಟ್ಬಿಡ ಸರ್, ಕನ್ಕ್ಲೂಷನ್ ಅವರೇ ಬರ್ತಾರೆ. ಈ ಥರ ಸೆನ್ಸಿಟಿವ್ ಸಬ್ಜೆಕ್ಟ್ನ ಟ್ರಿಗರ್ ಮಾಡಿಬಿಟ್ರೆ ನೆಗೆಟಿವಿಟಿ ಸ್ಪ್ರೆಡ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಸರ್. ಸರ್, ಇಲ್ಲಿ ನೆಗೆಟಿವ್ ಅಂತ ಅನ್ಕೊಳ್ಬೇಡಿ, ಜನರಿಗೆ ಭಾಷಾಭಿಮಾನ ಹೊರಗೆ ಬರಬೇಕಂದ್ರೆ ಅವ್ರನ್ನ ಸ್ಟ್ರಾಂಗ್ ಆಗಿ ಟ್ರಿಗರ್ ಮಾಡಿ ಬಿಡಲೇಬೇಕು. ಸರ್, ಟ್ರಿಗರ್ ಮಾಡಿಬಿಟ್ರೆ ಜನ ಡಿಬೇಟ್ ಮಾಡ್ತಾ ಕೂರ್ತಾರೆ. ಅದರಲ್ಲೂ ಈ ಲ್ಯಾಂಗ್ವೇಜ್ ಇಂಪೋಸಿಷನ್ ಅನ್ನೋ ದೊಡ್ಡ ಪ್ರಾಬ್ಲಮ್ಗೆ ಈ ಬೋಲ್ಡ್ ವೇನೆ ಕರೆಕ್ಟ್ ಸರ್, ಮುಳ್ಳನ್ನ ಮುಳ್ಳಿನಲ್ಲೇ ತೆಗಿಬೇಕು. ಇಲ್ಲಿ ನೋವು ಕೊಟ್ಟು ನಾವು ಅರ್ಥ ಮಾಡಿಸ್ಬೇಕಾಗಿರೋದು ಏನೂ ಇಲ್ಲ ಸರ್, ಪಾಸಿಟಿವ್ ಆಗಿ ಕನ್ಕ್ಲೂಷನ್ ಕೊಡೋದೇ ಬೆಟರ್. ಸರ್, ಅದೆಲ್ಲ ಆಗಲ್ಲ ಸರ್, ಟ್ರಿಗರ್ ಮಾಡಿ ಬಿಡಿ ಸರ್. ಬೇಡ ಸರ್, ಕನ್ಕ್ಲೂಷನ್ ಕೊಡಿ ಸರ್. ಸರ್, ನಾನು ಹೇಳಿದ್ದೆ ಮಾಡಿ, ಇಲ್ಲಿ ಕನ್ಕ್ಲೂಷನ್ ಕೊಟ್ರೆ ಅದು ಕೇವಲ ಒಂದು ವರ್ಗದ ಜನರಿಗೆ ಮಾತ್ರ ಸೀಮಿತವಾಗುತ್ತೆ, ಆದ್ರೆ ಇಲ್ಲಿ ಹಲವಾರು ವರ್ಗದ ಜನರು ಇದ್ದಾರೆ, ಅವರೆಲ್ಲರಿಗೂ ಒಂದೇ ಕನ್ಕ್ಲೂಷನ್ ಕೊಡಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಸರ್? ಕನ್ಕ್ಲೂಷನ್ ಕೊಡಿ ಸರ್. ನಾನು ಹೇಳಿದ್ದೆ ಮಾಡಿ ಸರ್, ನಾನು ಹೇಳಿದ್ರೇ ಮಾಡಿ ಸರ್, ಬೋರ್ಡ್ ಬೇರೆ ಕರೆಕ್ಟ್ ಸರ್, ಪಾಸಿಟಿವ್ ಏನೇ ಕರೆಕ್ಟ್ ಸರ್, ಕನ್ಕ್ಲೂಷನ್ ಕೊಡಿ ಸರ್, ಟ್ರಿಗರ್ ಮಾಡಿ ಬಿಡಿ ಸರ್. ನಾನು ಹೇಳಿದ್ದೆ ಮಾಡಿ ಸರ್, ನಾನು ಹೇಳಿದ್ರೇ ಮಾಡಿ ಸರ್. Thank you.
ಪಾಸಿಟಿವ್ ಆಗಿ ಕನ್ಕ್ಲೂಷನ್ ಕೊಟ್ಟಾಗ ಅರ್ಥ ಮಾಡ್ಕೊಂಡು ಬದಲಾಗೋ ಜನ, ಬೋಲ್ಡಾಗಿ ಟ್ರಿಗರ್ ಮಾಡಿ ಕನ್ಕ್ಲೂಷನ್ ಕೊಟ್ಟಾಗ ಅರ್ಥ ಮಾಡ್ಕೊಂಡು ಬದಲಾಗೋ ಜನ, ಇವರಿಬ್ಬರೂ ಅರ್ಥ ಮಾಡಿಕೊಂಡು ಬದಲಾಗಬೇಕು ಅಂದರೆ ಹೇಗೆ ಹೇಳೋದು?